गुड न्यूज गुड न्यूज गुड न्यूज राज्य कंदाय सचिव आर अशोक राज्यद्य वर्ष मेलपट वयस अज्ज अज्जी ग्रामीण रैतरी इे मुद्दे फेब्रवरी भर्जरी बंपर् गिफ्ट क्रम तक अरवत् वर्ष मेलपट वयस अज्ज अज्जियर इवतीवरेगू कूड़ा साकु बारी अर्जी सलू कूड़ा प्रति तिंतु पिंचणी हण बू ग्रामीण प्रदेश रैतरी राज्य हागू केंद्र सरकार सौलभ्य पड़ेक समर्पक आगे अदे रीतिया ते अथवा तात मुत्तातन जमीन पहणी तम हेसरी वर्गवणे कूड़ा कचेरी कचेरी अलेदाड़ साकु तौंदू कष्ट अनुभवीन गमन राज्य कंदाय सचिव आर अशोक रैतरी सरल रीतली सरकार सौलभ्य दरये ಉದ್ದೇಶದಿಂದ ರೈತರಿಗೆ ಬೆಳೆ ಸಾಲ ಮತ್ತು ಕೃಷಿ ಸಾಲ ಹಾಗೂ ಪಂಪ್ ಸೆಟ್ ಸಾಲ ಮತ್ತು ಟ್ರ್ಯಾಕ್ಟರ್ ಸಾಲ ಹಾಗೂ ಕೊಳವೆ ಬಾವಿ ಸಾಲ ಬೋರ್ವೆಲ್ ಸಾಲ ಹೀಗೆ ಇನ್ನು ಅನೇಕ ರೀತಿಯ ಸಾಲಗಳನ್ನು ಕೂಡ ರೈತರು ಪಡೆದುಕೊಳ್ಳಲು ಆಗುತ್ತಿಲ್ಲ ಮತ್ತು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಕೇಂದ್ರದಿಂದ 6000 ರಾಜ್ಯದಿಂದ 4000 ಒಟ್ಟು 10000 ಹಣವನ್ನ ರೈತರಿಗೆ ನೀಡಲಾಗುತ್ತಿದ್ದು ಈ ಹಣವನ್ನು ಪಡೆದುಕೊಳ್ಳಲು ಸಮರ್ಪಕವಾಗಿ ಎಲ್ಲಾ ರೈತರ ಖಾತೆಗಳಿಗೆ ಹಣ ವರ್ಗಾವಣೆ ಆಗುತ್ತಿಲ್ಲ ಯಾಕೆಂದ್ರೆ ಉಳುಮೆ ಮಾಡುತ್ತಿರುವ ರೈತರ ಹೆಸರಿಗೆ ಜಮೀನಿನ ಪಹಣಿ ಸಮರ್ಪಕವಾಗಿ ಇರುವುದಿಲ್ಲ ಅದಕ್ಕಾಗಿ ರೈತರ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗುತ್ತಿಲ್ಲ ಇನ್ನು 60 ವರ್ಷ ಮೇಲ್ಪಟ್ಟ ವಯಸ್ಸಾದ ಅಜ್ಜ ಅಜ್ಜಿಯರ ಅರ್ಜಿಗಳು ಸಾಕಷ್ಟು ಬಾರಿ ಸಲ್ಲಿಸಿದರೂ ಕೂಡ ತಿರಸ್ಕೃತಗೊಂಡಿತ್ತು ಮಾಸಿಕ ಪಿಂಚಣಿ ಹಣ ಸಿಗುತ್ತಿಲ್ಲ ಇಂತಹ ಎಲ್ಲಾ ಸಮಸ್ಯೆಗಳಿಗೆ ಇದೆ ಮುಂದಿನ ಫೆಬ್ರವರಿ 1 ರಿಂದ ಪರಿಹಾರ ದೊರೆಯುತ್ತದೆ ಬನ್ನಿ ನೀವು ಕೂಡ ಗ್ರಾಮೀಣ ಭಾಗದ ರೈತರಾಗಿದ್ದರೆ ಅಥವಾ 60 ವರ್ಷ ಮೇಲ್ಪಟ್ಟ ವಯಸ್ಸಾದ ಅಜ್ಜ ಅಜ್ಜಿಯರು ನಿಮ್ಮ ಮನೆಯಲ್ಲಿ ಇದ್ದರೆ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ಈ ವಿಡಿಯೋವನ್ನ ನೋಡಿ ಮನೆ ಬಾಗಿಲಿಗೆ ಪಹಣಿಯಾಗೂ ರೈತರಿಗೆ ಅಗತ್ಯವಾದ ದಾಖಲೆ ವಿತರಿಸುವ ಕಾರ್ಯಕ್ರಮಕ್ಕೆ ಜನವರಿ 26 ರಂದು ಚಾಲನೆ ನೀಡಲು ಉದ್ದೇಶಿಸಲಾಗಿತ್ತಾದರೂ ಇದೀಗ ಮುಂದೂಡಲಾಗಿದೆ ಕೊರೋನಾ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಮುಂದೂಡಲಾಗಿದ್ದು ಫೆಬ್ರವರಿ ತಿಂಗಳಲ್ಲಿ ಆಯೋಜಿಸಲು ನಿರ್ಧರಿಸಲಾಗಿದೆ ಎಂದು ಕಂದಾಯ ಇಲಾಖೆಯ ಮೂಲಗಳು ತಿಳಿಸಿವೆ 40 ಲಕ್ಷ ರೈತರಿಗೆ ಪಹಣಿ ಮತ್ತು ಇತರೆ ಅಗತ್ಯ ದಾಖಲೆ ಮನೆ ಬಾಗಿಲಿಗೆ ತಲುಪಿಸುವ ಸಂಬಂಧ ಈಗಾಗಲೇ ಕಂದಾಯ ಇಲಾಖೆ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು ಜನವರಿ 26 ರಂದು ರಾಜ್ಯವ್ಯಾಪಿ ಚಾಲನೆ ನೀಡಲು ಉದ್ದೇಶಿಸಿತ್ತು ಆದರೆ ಕೊರೋನಾ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯವರ ಜೊತೆ ಚರ್ಚಿಸಿ ಕಾರ್ಯಕ್ರಮ ಮುಂದೂಡಲು ತೀರ್ಮಾನಿಸಲಾಗಿದೆ ಎಂದು ಕಂದಾಯ ಸಚಿವರಾದ ಆರ್ ಅಶೋಕ್ ಅವರು ತಿಳಿಸಿದ್ದಾರೆ